ಹೇಳ್ತೀರಾ ಮದುವೆ ಮನೆ ಬೇರೆ, ಪಕ್ಕದಲ್ಲಿ ನಾನಿಲ್ಲ ಪ್ರತಿಯೊಂದು ಜ್ಞಾಪಿಸೋದಕ್ಕೆ. ಎಚ್ಚರಿಕೆ ನೀವಿದ್ದು ಹೋಗ್ಬೇಕಾದ ಜಾಗಕ್ಕೆ ಸುರಕ್ಷಿತವಾಗಿ ಹೋಗಿ ಸೇರಿ ಮತ್ತೆ ಇದೇ ಮನೆಯೊಳಕ್ಕೆ ಜೋಪಾನವಾಗಿ ಬಂದು ಸೇರ್ಕೊಂಡ್ರೆ ಸಾಕು. ಗೆದ್ದೆ ನಾನೇನ್ ಗೆಳೆ ಮಗು ಅಂತ ತಿಳ್ಕೊಂಡ್ಯಾ? ಗೆಳೆ ಮಗು ಅವ್ರು ಎಷ್ಟೋ ಆಸೆ ಕಣ್ರಿ, ಹಸುವಾದ್ರೆ ಹಾಲ್ ಬೇಕು ಅಂತ ಜ್ಞಾಪಕ ಮಾಡ್ಕೊಳುತ್ತೆ. ಓಹೋ, ಹಾಗಾದ್ರೆ ನನಗೆ ಯಾವ ನೆನಪು ಇರೋದಿಲ್ಲ. ಪ್ರಸಾದ್, ಇದರಲ್ಲಿ ತಿಂಡಿ ಇಟ್ಟಿದ್ದೀನಿ, ದಾರಿ ಹಸುವಾದ್ರೆ ತಗೋ. ಹೋಟ್ಲು ಪಾಟ್ಲು ಅಂತ ಎಣ್ಣೆ ಪದಾರ್ಥ ತಿಂದು ಮೈ ಕೆಡಿಸ್ಕೋಬೇಡ. ಏನು ಇಲ್ಲಿ ನೋಡು, ಮದುವೆ ಮುಗಿಸಿದ್ದಾಗೆ ಬಂದ್ಬಿಡು. ಬಾಲ್ಯ ಸ್ನೇಹಿತ ಬಲವಂತ ಮಾಡ್ದ ಅಂತ ಅಲ್ಲೇ ಪಟ್ಟಾಗಿ 8 ದಿನ ಕೂತ್ಕೋಬೇಡ. ಏನು ರಜೆ ಇರೋದೇ 4 ದಿವಸ ಅಮ್ಮ, ಮದುವೆ ಮುಗಿತಿದ್ದ ಹಾಗೆ ಬಂದ್ಬಿಡ್ತೀನಿ. ಬಂದ್ಬಿಡಪ್ಪ. ಬರ್ಲಮ್ಮ, ಹಾಗಿದ್ರೆ ಪ್ರಮೇಳ ನಾನು ಬರ್ತೀನಿ. ಇಲ್ಲೇ ಬಂದ್ಬಿಡಿ. ಅಯ್ಯೋ ಪ್ರಾಚಾರ ಕೊಡ್ರಿ ದೀದಿ. ಅವಳು ನಗೋಕು ನೀ ಮಾಡೋಕು ಸರಿಯಾಗಿದ್ಯಾ? ಎಲ್ಲ ಇವಳಿಂದಾನೆ ಅಮ್ಮ. ಏನಪ್ಪ ಇದು? ಪ್ರಸಾದ್ ಹುಷಾರಾಗಿ ಬಂದ್ಬಿಡು.